ಅಲ್ಲಲ್ಲ ಏನು ಗೊತ್ತಾ ಸರ್, ನಾನು ಯಾವತ್ತೂ ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ನಾನೊಬ್ಬ ಹೀರೋ ಅಂತ ನನ್ನನ್ನು ನಾನು ಕರ್ಕೊಳ್ಳೋದಕ್ಕಿಂತ ನಾನೊಬ್ಬ ಕಾಮಿಡಿಯನ್ ಅಂತ ಕರ್ಕೊಳ್ಳೋದು ನನಗೆ ಬಹಳ ಆಪ್ಟ್ ಅಂತ ಅನಿಸುತ್ತೆ. ನನಗೆ ಇವತ್ತಷ್ಟು ದಿವಸಗಳು ಇಷ್ಟೂ ವರ್ಷಗಳು ಜನರನ್ನು ನಗಿಸ್ತಾ ಬಂದಿದ್ದೀನಿ, ನಗಿಸೋದು ನನ್ನ ಕೆಲಸ ಆಗಿತ್ತು. ಇಷ್ಟು ವರ್ಷ ಶರಣ್ ನಿಮ್ಮನ್ನೆಲ್ಲ ನಗಿಸಿದ್ದೀನಿ, ಈ ಸಿನಿಮಾದಲ್ಲೂ ನಗಿಸ್ತೀನಿ, ಮುಂದಿನ ಅಷ್ಟು ಸಿನಿಮಾಗಳನ್ನೂ ಕೂಡ ನಿಮ್ಮನ್ನು ನಗಿಸೋ ಅಂತ ಪ್ರಯತ್ನ ಶರಣ್ ಮಾಡ್ತಾನೆ. ಸರ್, ಈಗ ರೀಸೆಂಟಾಗಿ ನೀವು ಯಾವುದಾದ್ರೂ ಅಳಸಿರೋ ಸಿನಿಮಾ ನೋಡಿದ್ರಾ? ನಾನು ತುಂಬ ನೋಡ್ತಿರ್ತೀನಿ ಸರ್. ಈಗ ವೆರಿ ರೀಸೆಂಟ್ ಇಲ್ಲ, ನನಗೆ ಆಕ್ಚುಲಿ ನಾನು ಇನ್ನೊಂದು 7 ಚಾರ್ಲಿ ಹೌದು ನೋಡಬೇಕು ಸರ್ ಅದನ್ನು. ಹೌದೌದು, ನಾನು ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ. ನನಗೆ ಈ ಇವೆಂಟ್ಗೋಸ್ಕರ ಈ ಅರೇಂಜ್ಮೆಂಟ್ಸಲ್ಲಿ ಆಗಿರಲಿಲ್ಲ ನನಗೆ. ಇನ್ನೇನು ನಾಳೆನೂ ನಡೆದು ಆ ಸಿನಿಮಾ ನೋಡ್ತೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದರಿಂದ ಕಾಯ್ತಾ ಇದ್ದೀನಿ. ನಾನು ಸಹ ನೋಡಿದ್ದೀನಿ ಆ್ಯಕ್ಚುಲಿ. ರಕ್ಷಿತ್ ಅವರು ನನ್ನ ಸೂಪರ್ ಸೀನಿಯರು ಓದಬೇಕಾದ್ರೆ, ಸೊ ಅದಕ್ಕೆ ನೋಡಿ. ಒಳ್ಳೆಯದು, ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.